ನಮಸ್ತೆ ಎಲ್ರಿಗೂ. ನಮ್ಮೂರಲ್ಲಿ ಮಳೆ ನಿಂತಿದೆ, ಸ್ವಲ್ಪ ಸೂರ್ಯನ ಬಿಸಿಲು ತುಂಬ ಚೆನ್ನಾಗಿ ಬರುವ ಈ ಸೂರ್ಯನ ಎಳೆ ಬಿಸಿಲು ನೋಡಿ ಸಂಜೆ ಖುಷಿಯಾಗಿದೆ. ಆ ಬೆಚ್ಚಗಿನ ಸೂರ್ಯನ ಬಿಸಿಲು ಸರ್ವಜ್ಞನ ವಚನ ಒಂದು ನೆನಪಿಗೆ ತಂದು ನನಗೆ ಅವನು ಹೇಳೋದು ಗೊತ್ತಿದೆ. ಎಲ್ಲರೂ ಓದಿದ್ದೀರಿ ಅದನ್ನು. ಬೆಚ್ಚನೆಯ ಮನೆಯಾಗೆ ಬೆಚ್ಚಕ್ಕೆ ಹುಣ್ಣಾಗೆ ಇಚ್ಛೆಯನರಿತ ಸತಿಯಾಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಭೂಮಿಯಲ್ಲಿ ಅವತರಿಸಿದ ಮೇಲೆ ಒಂದು ಮನೆ ಕಟ್ಟಬೇಕು. ನನಗೊಂದು ಮನೆ ಕಟ್ಟಬೇಕು, ಅದು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಅಂದ್ಕೊಳ್ತಾರೆ. ಜೀವನದ ಒಂದು ಸದುದ್ದೇಶ ಆಗಿರ್ಬೋದು ಮನೆ ಕಟ್ಟಲು. ಮತ್ತು ಆ ಮನೆ ಕಟ್ಟುವ ಉದ್ದೇಶ ಯಾಕೆ ಬರುತ್ತೆ ಅಂತ ನಾವೆಲ್ಲ ಗುರುಗಳನ್ನು ಸಹಜವಾಗಿ ಕೇಳಿದಾಗ ಅವರು ಅದ್ಭುತವಾದ ಉತ್ತರ ಹೇಳಿದರು. ಅದು ನನಗೆ ಎಷ್ಟು ಖುಷಿ ಕೊಡ್ತದೆ ಅಂದರೆ ಹೇಳೋದಕ್ಕೆ ಅಲ್ಲ ಕಂಡ್ರು. ನಾವು 9 ತಿಂಗಳು ತಾಯಿ ಗರ್ಭದಲ್ಲಿ ಮನೆ ಮಾಡಿರಲ್ವ ಸುರಕ್ಷಿತವಾಗಿ. ಪ್ರಪಂಚದ ಎಲ್ಲ ರಹಸ್ಯಗಳನ್ನು ತಾಯಿ ಗರ್ಭದ ಹೊಕ್ಕಳ ಬಳ್ಳಿ ಮೂಲಕ ತಿಳ್ಕೊಳ್ಳಲ್ವ. ಅದೇ ಕಂಡ್ರು ಪ್ರಪಂಚದಲ್ಲಿ ನಮ್ಮನ್ನು ಮನೆಗೆ ಬಂಧಿಸಿದ ಒಂದು ಬಂಧ ಅಂತ ಹೇಳ್ತಿದ್ರು. ಆ ತಾಯಿಯ ಹೊಕ್ಕಳ ಬಳ್ಳಿಯನ್ನು ಬಹುಶಃ ಭಗವಂತನ ಲೋಕಕ್ಕೆ ಜೋಡಿಸಿದ ಒಂದು ಹೇಳಿಕೆ ಅದಾಗಿತ್ತು. ಅದ್ಭುತ ಅನಿಸಿತ್ತು ನಮಗೆ ಅವಾಗ. ಆಮೇಲೆ ಈ ಪ್ರಪಂಚದಲ್ಲಿ ಮನೆ ಕಟ್ಟೋದಕ್ಕೆ ಎಲ್ಲರೂ ಹೋಗ್ತಾರೆ ನರಮನುಷ್ಯರು. ಆದರೆ ಸಂತರೆಲ್ಲ ಏನಪ್ಪ ಅಂದರೆ ಈ ಮನೆ ಏನು ಕಟ್ತೀವಿ ಅದೆಲ್ಲ ನಶ್ವರ, ಆದರೆ ನಾವು ಪಡಿಬೇಕಾಗಿದ್ದ ಮನೆ ಶಾಶ್ವತ ಅಂತ ಮುಕ್ತಿಯ ಕಲ್ಪನೆಯನ್ನು ಕೊಡ್ತಾರೆ. ದಾಸರು ಹೇಳ್ತಾರಲ್ಲ, ಅಲ್ಲಿದೆ ನಮ್ಮ ಮನೆ ಎಲ್ಲಿಗೆ ಬಂದೆ ಸುಮ್ಮನೆ ಅಂತ. ಅದೆಲ್ಲ ತತ್ವಜ್ಞಾನ ದೃಷ್ಟಿಯಿಂದ ಸರಿ, ಆದರೆ ಪ್ರಪಂಚದಲ್ಲಿ ಬದುಕಿದ ಮೇಲೆ ಒಂದು ವೈಯಕ್ತಿಕ ನೆಲೆಯನ್ನು ಗುರುತಿಸ್ಕೊಳ್ಬೇಕಲ್ಲ, ಅದಕ್ಕಾದರೂ ಮನೆ ಬೇಕು ಅಂತ ಅನಿಸುತ್ತೆ. ಸ್ವಲ್ಪ ದೊಡ್ಡ ನೆಲೆಯಲ್ಲಿ ಯೋಚನೆ ಮಾಡೋಣ. ಇಡೀ ಜಗತ್ತನ್ನೇ ನನ್ನ ಮನೆ ಅಂತ ಅಂದ್ಕೊಳ್ಳೋ ಅನುಭಾವಿಗಳಿದ್ದಾರೆ. ದಿನಕರ ದೇಸಾಯಿ ಅಂತ ಒಬ್ಬ ಕವಿ ಆ ಅನುಭಾವಿತ್ವವನ್ನು ಚೆನ್ನಾಗಿ ಹೇಳಿದರು ತಮ್ಮ ಒಂದು ಕವನದಲ್ಲಿ. ಅವರು ಯುದ್ಧವನ್ನು ನೋಡಿದರು ಅಂತ ಕಾಣುತ್ತೆ. ಯುದ್ಧ ನೋಡಿದರು, ಭಾರತ ಚೀನಾದ ಯುದ್ಧ ನೋಡಿ ಅವರು ಬೇಜಾರು ಮಾಡಿಕೊಂಡು ಹೇಳಿದ್ದೊಂದು ಕವನ ಹೀಗಿತ್ತು. ಇಡೀ ಭೂಮಂಡಲವನ್ನೇ ಮನೆ ಅಂತ ಹೇಳಿ ಹೇಳಿದಂಥ ಕವನ ಆಗಿತ್ತು ಅದು. ಹೀಗಿದೆ ಅದು: ಎಲ್ಲರಿಗೊಂದೇ ಭೂತಳವೆಂದೆ, ಎಲ್ಲರಿಗೂ ಭಗವಂತನು ತಂದೆ, ಸರ್ವರಿಗೊಂದೇ ಸೂರ್ಯನ ಕಣ್ಣು, ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು, ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು, ಒಂದೇ ಮನೆಯೊಳಗೆಲ್ಲರೂ ಇದ್ದು ಅಂತ. ಒಂದೇ ಮನೆ ಅಂತ ಆ ಕವಿತೆ ಹೆಸರು. ಸರ್ವಜ್ಞಮೂರ್ತಿ ಕೂಡ ಹೇಳಿದ್ದಾನೆ ಇದನ್ನೇ. ಗೊತ್ತಿದೆಯಲ್ಲ ನಿಮಗೆ, ನಾನು ಅದನ್ನ ಮೊದಲೇ ಹೇಳಿದೆ. ಒಂದು ಮನೆ ಕಟ್ಟಿ ಪಕ್ಕದಲ್ಲೊಂದು ಹೆಂಡತಿ ಮಕ್ಕಳು ಅಂತೆಲ್ಲ ಇದ್ದರೆ ಎಷ್ಟು ಅದ್ಭುತ ಜೀವನ ಅಂತ. ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದೇ 1 ಕೋಟಿ ರೂಪಾಯಿ ಅಂತ ಅನಂತಮೂರ್ತಿಯವರು, ತುಂಬ ಅನಂತಸ್ವಾಮಿಯವರು, ಮೈಸೂರು ಅನಂತಸ್ವಾಮಿಯವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿಯವರು ಕವಿತೆ. ಹೀಗೆ ಮನೆ ಅನ್ನೋದು ಎಷ್ಟು ಅದ್ಭುತವಾದ ಕಲ್ಪನೆಯನ್ನು ಮೂಡಿಸುತ್ತೆ. ಕೆಲವರು ಹೇಳ್ತಾರೆ ನಿಮ್ಮ ಮನಸ್ಸಿನಲ್ಲಿ ನನಗೊಂದು ಜಾಗ ಕೊಡಿ ಸಾಕು ಅಂತ, ನಿಮ್ಮ ಹೃದಯದಲ್ಲಿ ನನಗೊಂದು ಜಾಗ ಕೊಡಿ ಸಾಕು ಅಂತ ಹೇಳುವಾಗ ಮನೆಯ ಕಲ್ಪನೆ ಮನುಷ್ಯನ ಬಂಧವನ್ನು ಎಷ್ಟು ಚೆನ್ನಾಗಿ ರೂಪಿಸುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಪುತಿ ನರಸಿಂಹಾಚಾರ್ಯ ಹೇಳ್ತಾರಲ್ಲ, ಹರಿಗೆ ಎಂದು ಗುಡಿಯಾನಂದ ಕಟ್ಟುತ್ತಿರುವೆನು, ದೀನಗಿಂತ ದೇವ ಬಡವ ಎಂದು ಬಗೆವೆನು. ಇವೆಲ್ಲ ಅದ್ಭುತವಾದ ಕಲ್ಪನೆಗಳು. ನಾವು ಮನೆ ಕಟ್ಟುವಾಗ ಏನೆಲ್ಲ ಆನಂದವನ್ನು ನೋವನ್ನು ಎಲ್ಲ ಅನುಭವಿಸಿ ಸಮ್ಮಿಶ್ರ ಭಾವನೆಯನ್ನು ಹೊಂದ್ತೀವಿ ಅನ್ನೋದನ್ನು, ಮತ್ತು ಆ ಮನೆ ಕಟ್ಟುವ ಹಿಂದೆ ಏನು ಮನುಷ್ಯ ಬಂಧಗಳು ಇರ್ಬೋದು ಅನ್ನೋದನ್ನು ನಾಳೆ ನೋಡೋಣ. ಬಾಕಿ ನಮಸ್ತೆ.